ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಬ್ಯಾಂಕಿಂಗ್ ಸ್ಪೆಷಲ್ ಸೀರೀಸ್ನ ಸಿಂಪ್ಲಿಫಿಕೇಷನ್ ಸೆಟ್ ಐದರಲ್ಲಿ ಐದು ಕ್ವಶನ್ಗಳನ್ನು ಸ್ವಾಲ್ವ್ ಮಾಡಲಿದ್ದೇನೆ ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಇಂಟು ಒನ್ ಪಾಯಿಂಟ್ ಸೆವೆನ್ ಫೈವ್ ಪ್ಲಸ್ 1008 ಥೌಸಂಡ್ ಏಯ್ಟ್ ಇಂಟು ಒನ್ ಪಾಯಿಂಟ್ ಟೂ ಫೈವ್ ಮೈನಸ್ ಒನ್ ಡಬಲ್ ಟೂ ಝೀರೋ ಮಲ್ಟಿಪ್ಲೈಡ್ ಬೈ ಪಾಯಿಂಟ್ ಸಿಕ್ಸ್ ಇದನ್ನು ಬಡ್ಮಸ್ ರೂಲ್ ಪ್ರಕಾರ ಮಾಡಬೇಕಾಗುತ್ತೆ ಬಡ್ಮಾಸ್ ರೂಲ್ನ ಪ್ರಕಾರ ಮಲ್ಟಿಪ್ಲಿಕೇಶನ್ ಮೊದಲು ಮಾಡಿಕೊಳ್ಬೇಕು ನಂತರ ಎಡಿಷನ್ ನಂತರ ಸಬ್ಸ್ಟ್ರಾಕ್ಷನ್ ಈ ರೀತಿಯಾಗಿ ಮಾಡಿಕೊಳ್ಬೇಕು ಈಗ ಒನ್ ಪಾಯಿಂಟ್ ಸೆವೆನ್ ಫೈವ್ ಇದು ಪಾಯಿಂಟ್ನಲ್ಲಿದೆ ಇದನ್ನು ಮೊದಲು ನಾವು ಕನ್ವರ್ಟ್ ಮಾಡಿಕೊಳ್ಳೋಣ ಒನ್ ಪಾಯಿಂಟ್ ಸೆವೆನ್ ಫೈವ್ನ ಒನ್ ಸೆವೆನ್ ಫೈವ್ ಎಂದು ಬರೆದುಕೊಂಡು ಡಿವೈಡ್ ಬೈ ಎರಡು ಸ್ಥಾನಗಳು ಬಿಟ್ಟು ಪಾಯಿಂಟ್ ಇದೆ ಅದನ್ನು ಹೋಗಿಸ್ಬೇಕಂದ್ರೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಮಲ್ಟಿಪ್ಲೈಡ್ ಬೈ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಮಾಡ್ಕೋಬೇಕು ನಂತರ ಒನ್ ಸೆವೆಂಟಿ ಫೈ ಇಪ್ಪತ್ತೈದು ಏಳೆ ನೂರ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಈಗ ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಒಂದ್ಲೆ ನಾಲ್ಕು ಎರಡು ಉಳಿತು ನಾಲ್ಕಾರ್ ಇಪ್ಪತ್ತ್ನಾಲ್ಕು ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಈಗ ಬರುವುದು ಏಳಾರಲೇ ನಲವತ್ತೆರಡು ಏಳೊಂದು ಏಳು ನಾಲ್ಕು ಹನ್ನೊಂದು ಏಳು ನಾಲ್ಕು ಇಪ್ಪತ್ತೆಂಟು ಒಂದು ಇಪ್ಪತ್ತೊಂಬತ್ತು ಟೂ ನೈನ್ ಒನ್ ಟು ಇದರ ಉತ್ತರ ಟೂ ನೈನ್ ಒನ್ ಟೂ ಬರುತ್ತೆ ಈಗ ಈ ಸೆಕ್ಷನನ್ನು ಮಾಡೋಣ ಈಗ ಒನ್ ಪಾಯಿಂಟ್ ಟೂ ಫೈಯನ್ನು ನಾವು ಒನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡನ್ನು ಬರ್ಕೊಳ್ಳಿ ಇಂಟು ಒನ್ ತೌಸಂಡ್ ಏಯ್ಟ್ ನೂರ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಈಗ ನಾಲ್ಕರಿಂದ ಐದನ್ನು ಬಗೆಸ್ಕೊಳ್ಳಿ ನಾಲ್ಕು ಒಂದಲೇ ನಾಲ್ಕು ಎರಡೇ ಎಂಟು ಎರಡು ಉಳಿತು ನಾಲ್ಕೈದು ಇಪ್ಪತ್ತು ನಾಲ್ಕು ಎರಡು ಎಂಟು ಈಗ ಇದನ್ನು ಫೈವ್ ಇಂಟು ಟು ಫಿಫ್ಟಿ ಟು ಮಾಡ್ಕೊಳ್ಳಿ ಇದರ ಆನ್ಸರ್ ಬರುತ್ತೆ ಐದೆರಳೆ ಹತ್ತು ಐದೈದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಐದೆರಡು ಹತ್ತು ಎರಡು ಹನ್ನೆರಡು ಟ್ವೆಲ್ವ್ ಸಿಕ್ಸ್ ಝೀರೋ ಈಗ ಇದರ ಉತ್ತರ ಟ್ವೆಲ್ ಸಿಕ್ಸ್ ಝೀರೋ ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಒನ್ ಟೂ ಟು ಝೀರೋ ಇಂಟು ಪಾಯಿಂಟ್ ಸಿಕ್ಸ್ ಫೈವ್ನ ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಕೊಳ್ಳೋಣ ಐದು ಹದಿಮೂರಲೆ ಐದು ಇಪ್ಪತ್ತಲೆ ಈ ಝೀರೋ ಈ ಝೀರೋ ಆಗುತ್ತೆ ಈಗ ಒನ್ ಟು ಟೂನ ಎರಡು ಒಂದಲೇ ಎರಡು ಆರಲೆ ಹನ್ನೆರಡು ಎರಡು ಒಂದಲೇ ಎರಡು ಈಗ ಈಗಿದ ಹದಿಮೂರು ಇಂಟು ಅರವತ್ತೊಂದು ಮಾಡ್ಕೊಳ್ಳೋಣ ಹದಿಮೂರು ಒಂದಲೇ ಹದಿಮೂರು ಹದಿಮೂರೈದು ಅರವತ್ತೈದು ಹದಿಮೂರು ಆರಲಿ ಎಪ್ಪತ್ತೆಂಟು ಒಂದು ಎಪ್ಪತ್ತೊಂಬತ್ತು ಸೆವೆನ್ ನೈಂಟಿ ತ್ರೀ ಈ ಫ್ಯಾಕ್ಷನ್ನ ಈ ಘಟಕದ ಉತ್ತರ ಸೆವೆನ್ ನೈಂಟಿ ತ್ರೀ ಬರುತ್ತೆ ಈಗ ಇವೆರಡನ್ನು ಎಡಿಷನ್ ಮಾಡಿಕೊಂಡು ಇವೆರಡು ಆ್ಯಡ್ ಮಾಡಿಕೊಂಡು ನಂತರ ಈ ಆನ್ಸರ್ನ ಸಬ್ಸ್ಟ್ರ್ಯಾಕ್ ಮಾಡಬೇಕು ಟೂ ನೈನ್ ಒನ್ ಟೂ ಇದನ್ನು ಎರಡು ಸಾವಿರ ಪ್ಲಸ್ ಒಂದು ಸಾವಿರ ಮೂರು ಸಾವಿರ ಒಂಬೈನೂರು ಪ್ಲಸ್ ಹನ್ನೊಂದೂರು ನಾಲ್ಕು ಸಾವಿರದ ಒನ್ನೂರು ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೆರಡು ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೆರಡು ಎರಡು ಸಾವಿರ ಒಂದು ಸಾವಿರ ಮೂರು ಸಾವಿರ ಪ್ಲಸ್ ಒಂಬತ್ತು ಎರಡು ಹನ್ನೊಂದು ನೂರು ನಾಲ್ಕು ಸಾವಿರದ ಒಂದುನೂರು ನಾಲ್ಕು ಸಾವಿರದ ಒಂದುನೂರು ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೆರಡು ಮೈನಸ್ ಸೆವೆನ್ ನೈನ್ ತ್ರೀ ಹನ್ನೆರಡರಲ್ಲಿ ಮೂರು ಹೋದರೆ ಒಂಬತ್ತು ಹದಿನೇಳರಲ್ಲಿ ಹತ್ತು ಹೋದರೆ ಏಳು ಹನ್ನೊಂದರಲ್ಲಿ ಎಂಟು ಹೋದರೆ ಮೂರು ಡಬಲ್ ತ್ರೀ ಸೆವೆನ್ ನೈನ್ ಇದರ ಉತ್ತರ ಡಬಲ್ ತ್ರೀ ಸೆವೆನ್ ನೈನ್ ಈ ಪ್ರಶ್ನೆ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊತೇನೆ ಇದನ್ನು ನಿಮಗೆ ತಿಳಿಸ್ಕೊಡೋ ಸಲುವಾಗಿ ಹಾಗಾಗಿ ಟೈಮ್ ಕನ್ಸ್ಯೂಮ್ ಅನ್ನಿಸ್ತಾ ಇದೆ ನೀವು ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಮಾಡ್ಕೋಬೋದು ಇದನ್ನೆಲ್ಲ ಬರೆಯೋ ಪ ಇದನ್ನಿರೋಲ್ಲ ಈಗ ನೋಡಿ ಇಪ್ಪತ್ತೈದು ಏಳೆ ಏಳೇ ಹೋಗುತ್ತೆ ಅಂತ ಗೊತ್ತದ ಇಪ್ಪತ್ತೈದು ನಾಲ್ಕಲೆ ಇಲ್ಲ ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಾರ್ಲಿ ಇಪ್ಪತ್ನಾಲ್ಕು ಸೆವೆನ್ ಇಂಟು ಫೋರ್ ಸಿಕ್ಸ್ಟೀನ್ ನೀವು ಅಲ್ಲೇ ಸ್ಕ್ರೀನ್ ಮೇಲೆ ನೋಡ್ಕೊ ನೋಡ್ತಾನೆ ಎಲ್ಲ ಮಲ್ಟಿಪ್ಲೈ ಮಾಡ್ಕೋಬೋದು ಬೇಕಾದರೆ ನೀವು ಒನ್ ಲೈನಲ್ಲಿ ಇವನ್ನೆಲ್ಲ ಬರೆದಿಟ್ಕೋಬೋದು ಈ ಟೂ ಒನ್ ಟೂ ನೈನ್ ಒನ್ ಟೂ ಒನ್ ಟೂ ಸಿಕ್ಸ್ ಜೀರೋ ಸೆವೆನ್ ನೈನ್ ಒನ್ ಸೆವೆನ್ ನೈನ್ ತ್ರೀ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ರಫ್ ಪೇಪರ್ ಕೊಟ್ಟಿರ್ತಾರೆ ಅದರಲ್ಲಿ ಈ ಲೈನ್ ಮಾತ್ರ ನೀವು ಬರ್ಕೋಬಹುದು ಆಗ ನಿಮಗೆ ಈಸಿ ಆಗುತ್ತೆ ಕನ್ಫ್ಯೂಸನ್ ಆಗೋಲ್ಲ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಪ್ರಶ್ನೆಯಲ್ಲಿ ಎಕ್ಸ್ ಪರ್ಸೆಂಟ್ ಆಫ್ ನೈನ್ ನೈಂಟಿ ನೈನ್ ಇದೆ ಎಕ್ಸ್ ಪರ್ಸೆಂಟ್ ಆಫ್ ನೈನ್ ನೈಂಟಿ ನೈನ್ ಈಸ್ ಈಕ್ ಡಿವೈಡೆಡ್ ಬೈ ಇಲ್ಲೇ ಪಾಯಿಂಟ್ ನೈನ್ ಇದೆ ಈ ಪಾಯಿಂಟ್ ನೈನನ್ನು ಇಸ್ ಈಕ್ವಲ್ ಟು ದ ರೈಟ್ ಸೈಡಿಗೆ ತಗೊಂಡೋಗು ಆಗ ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಟು ಪಾಯಿಂಟ್ ನೈನ್ ಆಗುತ್ತೆ ಈಗ ಇವೆರಡನ್ನು ಇವೆರಡನ್ನೂ ಮಲ್ಟಿಪ್ಲೈ ಮಾಡಿಕೊಳ್ಳಿ ಯಾವುದ್ಯಾವುದು ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈ ಇಂಟು ಪಾಯಿಂಟ್ ನೈನ್ ಪಾಯಿಂಟ್ ನಿಮ್ಗೆ ಕನ್ಫ್ಯೂಷನ್ ಅನ್ನಿಸ್ತಾ ಇದ್ದರೆ ಪಾಯಿಂಟ್ಗಳನ್ನು ಬಿಟ್ಟು ಮಲ್ಟಿಪ್ಲೈ ಮಾಡಿ ಆಮೇಲೆ ಎಷ್ಟು ಪಾಯಿಂಟ್ ಅದೋ ಅಷ್ಟು ಹೆಣಿಸಿ ರೈಟಿಂದ ಎಷ್ಟು ಪಾಯಿಂಟ್ ಆಗುತ್ತೆ ಅಷ್ಟು ಪಾಯಿಂಟ್ನ ಇಟ್ಕೊಂಬಿಡಿ ಈಗ ಒಂಬತ್ತೈದಲೇ ನಲವತ್ತೈದು ಒಂಬತ್ತಾರಲೇ ಐವತ್ನಾಲ್ಕು ನಾಲ್ಕು ಐವತ್ತೆಂಟು ಒಂಬತ್ತಾರಲೇ ಐವತ್ನಾಲ್ಕು ಐದು ಐವತ್ತೊಂಬತ್ತು ಒಂಬತ್ತೊಂದಲೇ ಒಂಬತ್ತು ಐದು ಹದಿನಾಲ್ಕು ಈಗ ಎರಡು ಸ್ಥಾನಗಳನ್ನು ಬಿಟ್ಟು ಪಾಯಿಂಟ್ ಇದೆ ಒಂದು ಎರಡು ಒನ್ ಫೋರ್ಟಿ ನೈನ್ ಪಾಯಿಂಟ್ ಏಯ್ಟ್ ಫೈವ್ ಇಂಟು ಹಂಡ್ರೆಡ್ ಆಗುತ್ತೆ ಈ ಡಿವೈಡೆಡ್ ಬೈ ಹಂಡ್ರೆಡ್ ಇರೋದು ಇಲ್ಲಿ ಬಂದು ಮಲ್ಟಿಪ್ಲೈ ಆಗುತ್ತೆ ಡಿವೈ ಮಲ್ಟಿಪ್ಲೈ ಬೈ ಹಂಡ್ರೆಡ್ ಅಂದರೆ ಈ ಬಿಂದು ಮತ್ತೆ ಬಲ್ಕ್ ಸರ್ಕೊಂತ ಹೋಗುತ್ತೆ ಒನ್ ಹತ್ತರಲ್ಲಿ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಬಿಂದು ಬರುತ್ತೆ ನೂರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಈಗ ಬರುತ್ತೆ ಆಗ ಒನ್ ಫೋರ್ಟಿ ನೈನ್ ಏಯ್ಟ್ ಫೈವ್ ಆಗುತ್ತೆ ಒನ್ ಏಯ್ಟಿ ನಂತರ ಈಗ ಹೇಳ್ತೀನಿ ಈಗ ಒನ್ ಫೋರ್ಟಿ ನೈನ್ ಏಯ್ಟ್ ಫೈವ್ ಅಂತು ಈಗ ಎಕ್ಸ್ ಇಸ್ ಇದೊಟ್ಟು ನೈನ್ ಹಂಡ್ರೆ ಇದನ್ನು ಹಂಡ್ರೆಡನ್ನು ಇಲ್ಲಿ ತೊಗೊಳ್ಕೊಂಡಿದ್ವಿ ಹಾಗಾಗಿ ಎಕ್ಸ್ ಇಂಟು ನೈಂಟಿ ನೈನ್ ಅಷ್ಟೊಳದಿತ್ತು ಆಗ ಈ ನೈಂಟಿ ನೈನಾಗ ಕೆಳಗಡೆ ಬರುತ್ತೆ ಒನ್ ಫೋರ್ ನೈನ್ ಏಯ್ಟ್ ಫೈವ್ ಸಾರಿ ಆಗುತ್ತೆ ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಒಂಬೈನೂರ ತೊಂಬ ಇದು ಒನ್ ಫೋರ್ ನೈನ್ ಏಯ್ಟಿದೆ ಇದು ಒಂದು ಸಲ ಹೋಗುತ್ತೆ ಒನ್ ಫೋರ್ ನೈನ್ ಏಯ್ಟಲ್ಲಿ ನೈನ್ ನೈಂಟಿ ನೈನ್ ಕಳೆದ್ರೆ ಈಗೇನು ಮಾಡಿ ನೈನ್ ನೈಂಟಿ ನೈನ್ ಬದಲು ಡೈರೆಕ್ಟಾಗಿ ಒನ್ ತೌಸಂಡ್ ಕಳೀರಿ ಅಂದರೆ ಬರೇ ಫೋರ್ ನೈಂಟಿ ಏಟ್ ಆಯಿತು ಒಂದು ಹೆಚ್ಚಿಗೆ ಕಳೆದಿದ್ರಿ ಹಾಗಾಗಿ ಒಂದು ಕೂಡಿಸ್ಕೊಳ್ಳಿ ಆಗ ಫೋರ್ ನೈಂಟಿ ನೈನ್ ಉಳಿದಿದ್ದು ಫೈವ್ ಈಗ ಫೋರ್ ನೈನ್ ನೈನ್ ಫೈ ಯಾವುದನ್ನು ಮಾಡ್ದು ನೋಡಬೇಕು ಈಗ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಐದರಲ್ಲೇ ಮಲ್ಟಿಪ್ಲೈ ಮಾಡಿದರೆ ಐದೊಂಬತ್ತಲೇ ನಲವತ್ತೈದು ಐದೊಂಬತ್ತಲೇ ನಲವತ್ತೈದು ನಾಲ್ಕು ನಲವತ್ತೊಂಬತ್ತು ಐದೊಂಬತ್ತಲೇ ನಲವತ್ತೈದು ನಾಲ್ಕು ನಲವತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಇಂಟು ಐದು ಮಾಡಿದರೆ ಫಿಫ್ಟೀನ್ ಆನ್ಸರ್ ಬರುತ್ತೆ ಫಿಫ್ಟೀನಲ್ಲಿ ಟೋ ಟೋಟಲಾಗಿ ಅದು ಭಾಗವಾಗುತ್ತೆ ಹಾಗಾಗಿ ಇದರ ಉತ್ತರ ಫಿಫ್ಟೀನ್ ಈಗ ಮುಂದಿನ ಪ್ರಶ್ನೆ ಹೋಗೋಣ ಈಗ ಈ ಸೆಕ್ಷನ್ನ ಸಾರಿ ಈ ಸೆಕ್ಷನ್ನ ಸರಿಯಾಗಿ ನೋಡಿಕೊಡಿ ಇದು ಒಂದು ಫಾರ್ಮುಲಾ ಥರ ಇದೆ ನಾವು ಏತ್ ನೈನ್ ಟೆಂತ್ಗಳಲ್ಲಿ ಈ ಫಾರ್ಮುಲಾ ಕಲ್ತಿದ್ವಿ ಅದೇನಪ್ಪ ಅಂದರೆ ಈಗ ಎಕ್ಸಾಮ್ ಹಾಲಿನಲ್ಲಿ ಈ ಕ್ವಶನ್ ನೋಡುತ್ತೆ ಎಲ್ಲರೂ ಇದು ಸ್ಕ್ವೇರ್ ಮಾಡೋಕ್ಕೆ ಹೋಗಿಬಿಡ್ತಾರೆ ಅಸ್ ಅದು ತಪ್ಪು ಏಕೆಂದರೆ ಸರಿಯಾಗಿ ನೋಡಬೇಕು ಒಂದು ಎಕ್ಸ್ ಫಾರ್ಮುಲಾ ಫಾರ್ಮ್ನಲ್ಲಿದೆ ಅದು ಹೇಗಿದೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ನಲ್ಲಿದೆ ಇದು ಎ ಅಂದ್ಕೊಳ್ಳಿ ಇದು ಬಿ ಅನ್ಕೊಳ್ಳಿ ಅವಾಗ ಏನು ಮಾಡಬೇಕು ಎರಡನ್ನೂ ಸ್ಕ್ವೇರ್ ಮಾಡ್ಕೊಳ್ ಮಾಡೋ ಬದಲು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡಿದ್ರಾಯಿತು ಇದು ಸಾಲ್ವ್ ಆಗುತ್ತೆ ಎ ಪ್ಲಸ್ ಬಿ ಇದನ್ನು ಇವೆರಡನ್ನು ಒಂದು ಸಲ ಕೂಡಿಸ್ಬೇಕು ಇನ್ನೊಂದು ಸಲ ಇವೆರಡನ್ನು ಕಳಿಬೇಕು ಆಗ ಕೂಡಿಸಿದಾಗ ಈಗ ನೋಡಿ ಡೀಟೇಲಾಗಿ ಮಾಡಿಬಿಡ್ತೀನಿ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಒನ್ ಒನ್ ಸೆವೆನ್ ಪಾಯಿಂಟ್ ಟು ಕೂಡಿಸಿದಾಗ ಟೆನ್ ಏಳು ಏಳು ಹದಿನಾಲ್ಕು ಒಂದು ಹದಿನೈದು ಐದು ಆರು ಏಳು ಎರಡು ಟೂ ಸೆವೆಂಟಿ ಫೈವ್ ಬಂತು ಮೊದಲೇದು ಎ ಪ್ಲಸ್ ಬಿ ಇವೆರಡನ್ನು ಕೂಡಿಸಿದಾಗ ಟೂ ಸೆವೆಂಟಿ ಫೈವ್ ಬಂತು ಈಗ ಈ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ನ ಒನ್ ಒನ್ ಸೆವೆನ್ ಪಾಯಿಂಟ್ ಟೂ ಕಳೆದಾಗ ಈಗ ಎ ಪ್ಲಸ್ ಎ ಸ್ಕೋರ್ ಮೈನಸ್ ಬಿ ಸ್ಕೋರ್ ಅಂದರೆ ಎ ಪ್ಲಸ್ ಬಿ ಒಂದು ಮಾಡಿದ್ವಿ ಟೂ ಸೆವೆಂಟಿ ಫೈವ್ ಬಂತು ಈಗ ಎ ಮೈನಸ್ ಬಿ ಮಾಡ್ಕೋಬೇಕು ಎಂಟರಲ್ಲಿ ಎರಡು ಹೋದರೆ ಆರು ಏಳರಾಗ ಏಳು ಹೋದ್ರೆ ಝೀರೋ ಐದರಾಗ ಒಂದು ಹೋದರೆ ನಾಲ್ಕು ಝೀರೋ ಇದರ ಉತ್ತರ ಫೋರ್ಟಿ ಪಾಯಿಂಟ್ ಫೋರ್ಟಿ ಪಾಯಿಂಟ್ ಸಿಕ್ಸ್ ಬರುತ್ತೆ ಇಂಟು ಇದಂತೂ ಹಾಗೆ ಇಟ್ಕೊಳ್ಳಿ ಈಗಂತೂ ಹಾಗೆ ಇಟ್ಕೊಳ್ಳಿ ಝೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಅಂತ ಈಗ ಬಂದಿರೋದೇನು ಇದೆಲ್ಲ ಮಗ ನಾವೇನು ಮಾಡ್ಕೊಂಡ್ವಿ ಇವೆರಡನ್ನು ಕೂಡಿಸ್ಕೊಂಡ್ವಿ ಟೂ ಸೆವೆಂಟಿ ಫೈವ್ ಬಂತು ಇದು ಫೋರ್ಟಿ ಪಾಯಿಂಟ್ ಸಿಕ್ಸ್ ಬಂತು ಇಂಟು ಮಲ್ಟಿಪ್ಲ್ ಬೈ ಏಯ್ಟ್ ಈಗಾಯಿತು ಈಗ ಇವೆರಡನ್ನು ಗುಣಿಸ್ಕೋಬೇಕು ತ್ರೀ ಡಿಜಿಟ್ ಮಲ್ಟಿಪ್ಲಿಕೇಷನ್ ಅಂತೂ ನಿಮಗೆ ಗೊತ್ತಿದೆ ಟೂ ಸೆವೆನ್ ಫೈ ಇಂಟು ಫೋರ್ಟಿ ಪಾಯಿಂಟ್ ಸಿಕ್ಸ್ ಒಂದು ಪಾಯಿಂಟ್ ಅನ್ಬಿಟ್ಟು ಬಿಡಿ ಆ ರೈದಲೆ ಮೂವತ್ತು ಆರು ಏಳು ನಲವತ್ತೆರಡು ಝೀರೋ ನಲವತ್ತೈದು ಆರೇಳು ಹನ್ನೆರಡು ಝೀರೋ ಇಪ್ಪತ್ತು ಹನ್ನೆರಡು ಇಪ್ಪತ್ತು ಮೂವತ್ತೆರಡು ನಾಲ್ಕು ಮೂವತ್ತಾರು ಝೀರೋ ನಾಲ್ಕು ಏಳು ಇಪ್ಪತ್ತೆಂಟು ಮೂರು ಮೂವತ್ತೊಂದು ನಾಲ್ಕೆಳು ಎಂಟು ಮೂರು ಹನ್ನೊಂದು ತ್ರಿಬಲ್ ಒನ್ ಸಿಕ್ಸ್ ಫೈ ಝೀರೋ ಇದರ ಉತ್ತರ ತ್ರಿಬಲ್ ಒನ್ ಸಿಕ್ಸ್ ಫೈವ್ ಝೀರೋ ಈ ಝೀರೋಕ್ಕೆ ಅಂದರೆ ಇಲ್ಲೊಂದು ಪಾಯಿಂಟ್ ಫೋರ್ಟಿ ಪಾಯಿಂಟ್ ಸಿಕ್ಸ್ ಇದೆ ಒಂದು ಪಾಯಿಂಟ್ ಬಿಟ್ಟಿದ್ವಿ ಈ ಪಾಯಿಂಟ್ ಕೊಡಿ ಆಗ ತ್ರಿಬಲ್ ಒನ್ ಸಿಕ್ಸ್ ಫೈವ್ ತ್ರಿಬಲ್ ಒನ್ ಸಿಕ್ಸ್ ಫೈವ್ ಇಂಟು ಎಷ್ಟಿದೆ ಝೀರೋ ಪಾಯಿಂಟ್ ಝೀರೋ ಝೀರೋ ಏಟ್ ಬರುತ್ತೆ ತ್ರಿಬಲ್ ಒನ್ ಸಿಕ್ಸ್ ಫೈವ್ ಇಂಟು ಜೀರೋ ಜೀರೋ ಏಟ್ ಈಗ ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿಕೊಳ್ಳಿ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ಹಾಗೆ ಮಾಡಿ ಎಂಟೈದ್ಲೇ ನಲವತ್ತು ಎಂಟ ನಲವತ್ತೆಂಟು ನಾಲ್ಕು ಐವತ್ತೆರಡು ಎಂಟೊಂದು ಎಂಟೊಂದೆಂಟು ಐದು ಹದಿಮೂರು ಎಂಟೊಂದು ಎಂಟು ಒಂದು ಒಂಬತ್ತು ಎಂಟೊಂದು ಎಂಟು ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಿ ಏಟ್ ನೈನ್ ಪಾಯಿಂಟ್ ತ್ರೀ ಟು ಇದರ ಉತ್ತರ ಏಟ್ ನೈನ್ ಪಾಯಿಂಟ್ ತ್ರೀ ಟು ಈ ವಿಡಿಯೋವನ್ನು ಮೊದಲನೇದು ಮೊದಲಿನಿಂದ ಮತ್ತೆ ಮತ್ತೊಪ್ಪಸ ನೋಡಿ ನೋಡಿ ಪ್ರತಿಯೊಂದು ಕ್ವಶನ್ ಆದಮೇಲೆ ಪೋಸ್ ಮಾಡ್ಕೊಳ್ಳಿ ಕ ಪೌಸ್ ಮಾಡಿಕೊಂಡು ನೀವೇ ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡಿ ಇದೇ ಕ್ವಶನ್ ಇವೇ ಐದು ಕ್ವಶ್ಚನ್ನ ಒಂದು ಮೂರು ಮೂರ್ನಾಲ್ಕು ಸಲ ಮಾಡೋದ್ರಿಂದ ನಿಮ್ಮ ಸ್ಪೀಡ್ ಹೆಚ್ಚಿಗೆ ಆಗುತ್ತೆ ಹಾಗೂ ಕಾನ್ಫಿಡೆನ್ಸ್ ಬೀಡಾಗುತ್ತೆ ಈಗ ಈ ಪ್ರಾಬ್ಲಮ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇದು ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಸೆವೆಂಟಿ ಸಿಕ್ಸ್ ಇಂಟು ಫೋರ್ಟಿ ಟು ಇದನ್ನೇನು ಮಾಡೋದು ಇದನ್ನು ಈ ಸೈಡ್ ತೊಗೊಂಡೋಗಿ ಇದನ್ನ ಡಿವೈಡೆಡ್ ತೊಗೊಂಬನ್ನಿ ಆಗ ಏಟ್ ಟು ನೈನ್ ಡಬಲ್ ನೈನ್ ಟು ಡಿವೈಡೆಡ್ ಬೈ ಸೆವೆಂಟಿ ಸಿಕ್ಸ್ ಇಂಟು ಫೋರ್ಟಿ ಟೂ ಆಗುತ್ತೆ ಇಲ್ಲಿ ಯಾಕ್ಸ್ ಇರುತ್ತೆ ಈಗ ಮೊದಲೇದಾಗಿ ಇದನ್ನು ದೊಡ್ಡದಾಗಿ ಬರ್ಕೊಂಡ್ಬಿಡ್ತೀನಿ ಅಂದರೆ ನಿಮಗೆ ಈಸಿ ಆಗುತ್ತೆ ಏಯ್ಟ್ ಟೂ ಡಬಲ್ ನೈನ್ ಟೂ ಡಿವೈಡೆಡ್ ಬೈ ಸೆವೆಂಟಿ ಸಿಕ್ಸ್ ಇಂಟು ಫೋರ್ ಟು ಈ ಪ್ರಶ್ನೆಯನ್ನು ಭಾಗಿಯೂಸೋರ ಮೂಲಕ ಈಸಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಟಫ್ ಆಗುತ್ತೆ ಎಪ್ಪತ್ತಾರೊಂದಲೇ ಎಪ್ಪತ್ತಾರು ಒಂದಲೇ ಎಪ್ಪತ್ತಾರು ಬಂದಲೇ ಆಯಿತು ಎಂಬತ್ತ ಎಪ್ಪತ್ತಾರರಲ್ಲಿ ಎಂಬತ್ತೆರಡು ಎಂಬತ್ತೆರಡರಲ್ಲಿ ಎಪ್ಪತ್ತಾರು ಹೋದರೆ ನಾಲ್ಕು ಎರಡು ಆರು ಇಲ್ಲೇ ಉಳಿದಿದ್ದು ಆರು ಉಳಿತು ಆರುನೂರ ತೊಂಬತ್ತೊಂಬತ್ತಾಯಿತು ಎಪ್ಪತ್ತಾರು ಅರವತ್ತೊಂಬತ್ತು ಸಣ್ಣದಾಗಿದ್ದಕ್ಕಾಗಿ ಝೀರೋ ಕೊಡಿ ಆಗ ಆರುನೂರ ತೊಂಬತ್ತೊಂಬತ್ತು ಎಪ್ಪತ್ತಾರು ಒಂಬತ್ತಲೇ ಎಪ್ಪತ್ತಾರು ಒಂಬತ್ತಲೇ ಎಷ್ಟಾಗತ್ತೆ ನೋಡಿ ಆರು ಒಂಬತ್ತಲೇ ಐವತ್ನಾಲ್ಕು ಒಂಬತ್ತೇಳೆ ಅರವತ್ತ್ಮೂರು ಐದು ಅರವತ್ತೆಂಟು ಸಿಕ್ಸ್ ಏಯ್ಟಿ ಫೋರ್ ಒನ್ ಜೀರೋ ನೈನ್ ಟು ಸಿಕ್ಸ್ ಏಯ್ಟಿ ಫೋರ್ ಎಂಬತ್ನಾಲ್ಕು ಅಂತಂದರೆ ಆರು ಆರು ಒಂಬತ್ತು ಹದಿನೈದು ನೂರ ಐವತ್ತೆರಡು ಈಗ ನಲ್ ಎಪ್ಪತ್ತಾರು ಎರಡನೇ ಒಂದು ನೂರ ಐವತ್ತೆರಡು ಈಗ ನಲವತ್ತೆರಡರಿಂದ ಇದು ಡಿವೈಡ್ ಆಗುತ್ತೆ ನೋಡ್ಕೊಳ್ಳಿ ನಲವತ್ತೆರಡು ಒಂದಲೇ ನಲವತ್ತ ಎರಡು ಎರಡನೇ ಎಂಬತ್ನಾಲ್ಕು ಆಗುತ್ತೆ ಎಂಬತ್ನಾಲ್ಕು ಅಂದರೆ ಹದಿನಾರು ಉಳಿತು ಹದಿನಾರು ಒಂಬತ್ತು ಇಪ್ಪತ್ತು ಹದಿನಾರು ಒಂಬತ್ತು ಇಪ್ಪತ್ತು ಏಳ್ನೂರ ಐವತ್ತೆರಡು ಆಯಿತು ಈಗ ನಲವತ್ತೆರಡು ಎಂಟಲೇ ನಲವತ್ತೆರಡು ಎಂಟ್ಲೇ ಆಗುತ್ತಾ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಲವತ್ತೆರಡು ಆರು ಮಾಡಿ ನಲವತ್ತಾರು ಎರಡನೇ ಆರು ಎರಡು ಹನ್ನೆರಡು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಅಂದರೆ ಇಪ್ ನಲವತ್ತೆರಡು ಆರಲೇ ಏಳ್ನೂರೈವತ್ತೆರಡು ಆಗುತ್ತೆ ಉತ್ತರ ಟ್ವೆಂಟಿ ಸಿಕ್ಸ್ ಇದರ ಉತ್ತರ ಟ್ವೆಂಟಿ ಸಿಕ್ಸ್ ಇದು ಸ್ವಲ್ಪ ಪ್ರಾಬ್ಲಮ್ ಟಫ್ ಇದೆ ಇದನ್ನು ಸ್ವಲ್ಪ ಭಾಗ ಭಾಗಿಸುವುದೇ ಸ್ವಲ್ಪ ಟಫ್ ಆಗುತ್ತೆ ನೀವು ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಸ್ವಲ್ಪ ಸ್ಪೀಡ್ ಆದಂಗೆ ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಈ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಇದರಲ್ಲೂ ಸಹ ಆಗಲೇ ಬಂದ ಹಾಗೆ ಇದೆ ಡೈರೆಕ್ಟಾಗಿ ಇದನ್ನು ಸ್ಕ್ವೇರ್ ಮಾಡಕ್ಕೆ ಹೋಗಬೇಡಿ ಬ್ರಾಕೆಟ್ನಲ್ಲಿ ಕೊಟ್ಟಿರೋದ್ರಿಂದ ಇದು ಬ್ರಾಡ್ಮಾಸ್ ಫ್ಲೋರ್ ಪ್ರಕಾರ ಮೊದಲೇದು ರೌಂಡ್ ಬ್ರಾಕೆಟ್ ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಅದನ್ನು ನೆಕ್ಸ್ಟು ಸ್ಕ್ವೇರ್ ರಾಕೆಟ್ ಮೊದಲಕ್ಕೆ ಈ ಹಂತದಲ್ಲೇ ಬಿಡಿಸ್ಬೇಕು ಮೊದಲಕ್ಕೆ ರೌಂಡ್ ಬ್ರಾಕೆಟ್ ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಅದರ ನಂತರ ಸ್ಕ್ವೇರ್ ಬ್ರಾಕೆಟ್ ಈ ರೀತಿಯಾಗಿ ಇದು ಒಂದು ಇದು ಮೊದಲೇದು ಬಿಡಿಸ್ಬೇಕು ಎರಡನೇದು ಬಿಡಿಸ್ಬೇಕು ಇದು ಮೂರನೇದು ಬಿಡಿಸ್ಬೇಕು ಬಡ್ಮಸ್ ರು ಪ್ರಕಾರ ಈ ರೀತಿಯಾಗಿ ಸೀರೀಸಾಗಿ ಬರಬೇಕು ಈಗ ಫೋರ್ ಇಟಿ ಸಿಕ್ಸ್ ಅದು ಸ್ಕ್ವೇರ್ ಮಾಡ್ಕೊತ ಹೋದರೆ ಭಾಳ ಲೇಟ್ ಆಗುತ್ತೆ ಅದಕ್ಕಾಗಿ ಏನು ಮಾಡೋದು ಫೋರ್ ಇಟಿ ಸಿಕ್ಸ್ ಸ್ಕ್ವೇರ್ ಅಂದರೆ ಫೋರ್ ಏಯ್ಟಿ ಸಿಕ್ಸ್ ಇಂಟು ಫೋರ್ ಏಯ್ಟಿ ಸಿಕ್ಸ್ ಏಟಿ ಸಿಕ್ಸ್ ಇಂಟು ಫೋರ್ ಏಯ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಸೆವೆನ್ ಇಂಟು ಟ್ವೆಂಟಿ ಸೆವೆನ್ ಮಲ್ಟಿಪ್ಲೈಡ್ ಬೈ ಫಿಫ್ಟೀನ್ ಇದಷ್ಟು ಇಟ್ಕೊಳ್ಳಿ ಇದನ್ನು ಫಿ ಟ್ವೆಲ್ನ ಆಮೇಲೆ ನೋಡ್ಕೊಳ್ಳೋಣ ಡಿವೈಡ್ ಬೈ ಟ್ವೆಲ್ ಹಾಗೆ ಇರುತ್ತೆ ಈಗ ಇಪ್ಪತ್ತೇಳು ಈಗ ಫೋರ್ ಏಯ್ಟಿ ಸಿಕ್ಸ್ ಡಿವೈಡ್ ಬೈ ಟ್ವೆಂಟಿ ಸೆವೆನ್ ಇದೆ ಇಪ್ಪತ್ತೇಳು ಒಂದಲೇ ಇಪ್ಪತ್ತೇಳು ಎರಡೇ ಐವತ್ನಾಲ್ಕು ಆಗುತ್ತೆ ಹಾಗೆ ಇಪ್ಪತ್ತೇಳು ಇಪ್ಪತ್ತೇಳು ಹಾಗೆ ಇಟ್ಕೊಳ್ಳಿ ನಲ್ವತ್ತೆಂಟರಲ್ಲಿ ಇಪ್ಪತ್ತೇಳು ಹೋದರೆ ಇಪ್ಪತ್ತೊಂದು ಈಗ ಇಪ್ಪತ್ತೇಳು ಎಂಟ್ಲೇ ನೋಡಿ ಇಪ್ಪತ್ತೇಳು ಎಂಟ್ಲೆ ಏಳು ಎಂಟ್ಲೇ ಐವತ್ ಎಂಟೇಳು ಐವತ್ತಾರು ಎಂಟೇಳು ಹದಿನಾರು ಐದು ಹದಿನಾರು ಐದು ಇಪ್ಪತ್ತೊಂದು ಎರಡು ನೂರ ಹದಿನಾರು ಇಪ್ಪತ್ತೇಳು ಎಂಟಲೇ ಎರಡು ನೂರ ಹದಿನಾರು ಈಗ ಈ ಇಪ್ಪತ್ತೇಳು ಬಂದಲೇ ಇಪ್ಪತ್ತೇಳು ಹದಿನೆಂಟಲೇ ಆಯಿತು ಇದು ಇಪ್ಪತ್ತೇಳು ಅಂದಲೇ ಇಪ್ಪತ್ತೇಳು ಹದಿನೆಂಟ್ಲೆ ಹದಿನೆಂಟು ಇಂಟು ಹದಿನೆಂಟು ಹದಿನೆಂಟು ಸ್ಕ್ವೇರ್ ಈಸಿ ಇದೆ ನಮ್ಮ ನೆನಪಿರುತ್ತೆ ಹದಿನೆಂಟು ಸ್ಕ್ವೇರು ಮುನ್ನೂರ ಇಪ್ಪತ್ತ್ನಾಲ್ಕು ಮಲ್ಟಿಪ್ಲೈಡ್ ಬೈ ಫಿಫ್ಟೀನ್ ಈಗ ಇಲ್ಲಿ ಡಿವೈಡೆಡ್ ಬೈ ಈ ಇಟ್ವೆಲ್ವ್ ಹಾಗೆ ಇದೆಲ್ಲ ಇಲ್ಲಿ ತೆಗೆದುಕೊಳ್ಳಿ ಈಗ ಹನ್ನೆರಡು ಬಂದಲೆ ಹನ್ನೆರಡು ಏಳೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಅಂದರೆ ಯಾರು ಎಂಟು ಉಳಿತು ಹನ್ನೆರಡು ಏಳೆ ಎಂಬತ್ನಾಲ್ಕು ಇಪ್ಪತ್ತೇಳು ಇಂಟು ಹದಿನೈದು ಉಳಿತು ಇಪ್ಪತ್ತೇಳು ಇಂಟು ಹದಿನೈದು ಇಪ್ಪತ್ತೇಳು ಇಂಟು ಹದಿನೈದು ಅಂದರೆ ಹದಿನೈದು ಏಳೆ ಹದಿನೈದು ಏಳು ನೂರ ಐದು ಹದಿನೈದು ಎರಡು ಮೂವತ್ತು ಪ್ಲಸ್ ಹತ್ತು ನಲವತ್ತು ಟೋಟಲ್ ಇದರ ಆನ್ಸರ್ ಫೋರ್ ನಾಟ್ ಫೈವ್ ಬರುತ್ತೆ ಇದರ ಆನ್ಸರ್ ಫೋರ್ ನಾಟ್ ಫೈವ್ ಬರುತ್ತೆ ಈ ಐದು ಪ್ರಶ್ನೆಗಳನ್ನು ಮೊದಲು ಮೊದಲು ಮೊದಲಿನಿಂದ ಮತ್ತೆ ನೋಡಿ ಪ್ರತಿಯೊಂದು ಪ್ರಶ್ನೆಯ ನಂತರ ಪೌಸ್ ಮಾಡ್ಕೊಳ್ಳಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಅದು ಟೈಮ್ ಎಷ್ಟಾಗುತ್ತೆ ಅಂತ ಲೆಕ್ಕ ಇಟ್ಕೊಳ್ಳಿ ಅದೇ ಕ್ವಶನನ್ನು ಮತ್ತೊಂದು ಎರಡು ಮೂರು ಸಲ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಎಕ್ಸಾಮ್ನಲ್ಲಿ ಭಯ ಅನಿಸೋದಿಲ್ಲ ಕ್ಯಾಲ್ಕುಲೇಷನ್ ಸ್ಪೀಡ್ ಜಾಸ್ತಿ ಆಗುತ್ತೆ ನನ್ನ ಸಲಹೆಗಳು ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು